ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಆವರಣದಲ್ಲಿ ಪ್ರಾರ್ಥನಾ ಮಂದಿರ, ಸಾಧು ನಿವಾಸಿ ಕಟ್ಟಡಗಳ ಭೂಮಿ ಪೂಜೆ, ಜೀವಂತ ದುರ್ಗಾ ಪೂಜೆ ಹಾಗೂ ವಿಶೇಷ ಸತ್ಸಂಗ ಕಾರ್ಯಕ್ರಮಗಳು ಜರುಗಿತು. ಬೆಳಗ್ಗೆ 6:30 to 9:30 ಶ್ರೀ ಗಣಪತಿ ಮತ್ತು ಶ್ರೀ ದುರ್ಗಾ ಹೋಮವನ್ನು ವೇದ ಬ್ರಹ್ಮ ಶ್ರೀ ಸುರೇಶ್ ಶಾಸ್ತ್ರಿ ಹಾಗೂ ತಂಡದವರು ನಡೆಸಿಕೊಟ್ಟರು. ರಾಜಾಧಿರಾಜಾಯ ಪ್ರಸಕ್ತ ಸಾಯಿನೇ ನಮೋ ವಯಂ ವರೇಶ್ವರನಾಜ ಕುರುಮಹೇ ಸಮೇಕಾ ಭಾರ್ಗಾಲಕಾಲಾಯ ಮಹ್ಯಂ ರಾಮೇಶ್ವರೋ ವೈಶ್ವಣೋ ದಧಾತೋ ವೈರಾಜ ವೈಶ್ವರಾಜ ನಮಃ. ಪರ್ಯಾಪ್ಯಾನಂತರಾಯ ಸರ್ವಸ್ತೋಮೋಪಿ ರಾತ್ರವತ್ತಮಹಂಭವತಿ ಸರ್ವಸ್ಯಾದ್ಯೈ ಸರ್ವಸ್ಯ ದಿತ್ಯೈ ಸರ್ವದೇವತೇನಾ ಸರ್ವಂ ಜಗತಿ ಯೋ ವೇದಾಲೋ ಸರ ಪ್ರಾಪ್ತ ವೇದಾಂಗೇ ಚ ಪ್ರತಿಷ್ಠಿತಃ ಸಸ್ಯ ಪ್ರಗತಿರೇನ ಸಯ ಪ್ರಗತ್ಸ ಮಹೇಶ್ವರಃ. ಆದಿತ್ಯಾದಿ ನಮಗ್ರಹ ಪ್ರಸನ್ನ ಭಗವತಿ ದುರ್ಗಾ ಪರಮೇಶ್ವರಿ ನಮಃ. ಮಂತ್ರಪುಷ್ಪಂ ಸಮರ್ಪಯಾಮಿ. ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಗತಾನಿ ಚ ಪಾಪಾನಿ. ಭಗವಂತನನ್ನು ಆರಿಸಲು ನಾವು ಎಲ್ಲಿಗೆ ಹೋಗಬೇಕು? ದರಿದ್ರರು, ದುಃಖಿಗಳು, ದುರ್ಬಲರು ದೇವರಲ್ಲವೇ, ಅವರನ್ನೇಕೆ ಮೊದಲು ಪೂಜಿಸಲಿಲ್ಲ? ಗಂಗೆಯ ದಡದಲ್ಲಿ ಬಾವಿ ತೋಡುವುದೇಕೆ? ಜನರೇ ನಮ್ಮ ದೇವರಾಗಲಿ, ಅವರಿಗಾಗಿ ಕೆಲಸ ಮಾಡಿ, ಅವರಿಗಾಗಿ ನಿರಂತರ ಪ್ರಾರ್ಥಿಸಿ ಎಂಬ ವಿವೇಕವಾಣಿಗೆ ಒತ್ತು ಕೊಟ್ಟು ಶಿರಾನಗರದ ದುರ್ಬಲ ಹಾಗೂ ಬಡವರಾದ 101 ಮಹಿಳೆಯರನ್ನು ಜೀವಂತ ದುರ್ಗಾ ಪೂಜೆಗೆ ಆಹ್ವಾನಿಸಲಾಗಿತ್ತು. ಅವರನ್ನು ಗೌರವಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ರಾಮಕೃಷ್ಣ ಮಠ ತುಮಕೂರು ಹಾಗೂ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಮಾತೆಯರಿಂದ ಲಲಿತ ಸಹಸ್ರನಾಮ ಜಪಿಸುವ ವೇಳೆ ರಾಮಕೃಷ್ಣ ಮಠದ ಯತಿಗಳಿಂದ ಜೀವಂತ ದುರ್ಗಾ ಪೂಜೆ ನಡೆಸಲಾಯಿತು. ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋರ್ ಶ್ರಿತ್ವಾ ಪ್ರಣಮಾಮಿ ಹುಹುಹು. ರಾಮಕೃಷ್ಣ ವಿವೇಕಾನಂದ ಆಶ್ರಮ, ಚಂಗಾವರ ರಸ್ತೆ, ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಉಪಶಾಖೆ. ಜೀವಂತ ದುರ್ಗಾ ಪೂಜೆ ಹಾಗೂ ವಿಶೇಷ ಸತ್ಸಂಗ ಕಾರ್ಯಕ್ರಮದ ಈ ಪ್ರಸ್ತುತ ಕಾರ್ಯಕ್ರಮದಲ್ಲಿ
ನಾವೆಲ್ಲರೂ ಭಾಗಿಯಾಗಿದ್ದೇವೆ. ರಾಮಕೃಷ್ಣ ವಿವೇಕಾನಂದರ ಚಿಂತನೆಗಳನ್ನ ಈ ಊರು ಸ್ವೀಕರಿಸಿದ ರೀತಿಯನ್ನು ಕಂಡಾಗ ಇಲ್ಲಿ ನೆಲ ಹೊರಡು ಅವರ ಹೃದಯ ಅತ್ಯಂತ ತಮ ಅನ್ನೋದು ಯಾರಿಗೂ ಅರ್ಥವಾಗುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿ ತುಮಕೂರು ಆಶ್ರಮದ ಉಪಶಾಖೆಯ ಪ್ರಾರಂಭಕ್ಕೆ ಪ್ರೇರಣೆ ದೊರೆತದ್ದು. ಆರ್ಥಿಕ ಸಚಿವರಾಗಿದ್ದಂತಹ ಸನ್ಮಾನ್ ಶ್ರೀ ಸತ್ಯನಾರಾಯಣರವರು ತುಮಕೂರು ಆಶ್ರಮದಲ್ಲಿ ನಡೆದಿದ್ದಂತಹ ಜಯಂತ ದುರ್ಗಾ ಪೂಜಾ ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮೂರಿನಲ್ಲೂ ಕೂಡ ಒಂದು ಆಶ್ರಮ ಮಾಡಬೇಕು ಸಾಮಾಜಿಕವನ್ನು ನಿವೇಶನವನ್ನ ನಾನು ಪತ್ತೆ ಹಚ್ಚಿಕೊಡ್ತೇನೆ ಅಂತ ಬಹಳ ಪ್ರೀತಿಯಿಂದ ನನ್ನನ್ನು ಆಹ್ವಾನಿಸಿದ್ರು. ನಮ್ಮ ಸತ್ಯ ಶ್ರೀಮಾನ್ ಪಿ ಬಿ ಜಯಚಂದ್ರ ಅವರು ಈ ಕ್ಷೇತ್ರದ ಶಾಸಕರಾಗಿ ಆ ನಂತರ ಕಾನೂನು ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಅವರು ಹಠ ಹಿಡಿದರು. ಶಿರಾದಲ್ಲಿ ರಾಮಕೃಷ್ಣ ಆಶ್ರಮ ಆಗಲೇಬೇಕು, ಅದಕ್ಕೆ ಬೇಕಾದ ನಿವೇಶನವನ್ನು ನಾನು ದೊರಕಿಸ್ಕೊಡ್ತೇನೆ ಅಂತ ಹೇಳಿ ಕರ್ನಾಟಕದ ಗ್ರಂಥವೆತ್ತ ಕಾನೂನು ಸಚಿವರಾಗಿ ಅವರು ಮೂರ್ನಾಲ್ಕು ಸಲ ಆಶ್ರಮಕ್ಕೆ ಬಂದರು. ಹೀಗಾಗಿ ಕರ್ನಾಟಕದ ಘನ ಸರ್ಕಾರದ ವತಿಯಿಂದ ಅಂದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಶ್ರೀ ಟಿ ಬಿ ಜಯಚಂದ್ರ ಅವರು ಆಶ್ರಮಕ್ಕೆ 4 ಎಕರೆ 1 ಗುಂಟೆ ಜಾಗವನ್ನ ಲೀಸ್ನಲ್ಲಿ ನಮಗೆ ದೊರೆತಿದ್ದವನ್ನ ಕ್ಯಾಬಿನೆಟ್ ಮತ್ತೆ ತೆಗೆದುಕೊಂಡು ಹೋಗಿ ಅದನ್ನು ಗ್ರ್ಯಾಂಡ್ ಗಾರ್ಡ್ ಮಾಡಿಸಿ ಸರ್ಕಾರಕ್ಕೆ 680,000 ರೂಪಾಯಿ ನಾವು ಪಾವತಿಸಿ ಅದನ್ನ ಗ್ರ್ಯಾಂಡ್ ಮಾಡಿಕೊಂಡು ಆಶ್ರಮಕ್ಕೆ ಶಾಶ್ವತವಾದ ಒಂದು ಜಾಗ ಇದು ಆಯಿತು. ಆಶ್ರಮದ ಅಧ್ಯಕ್ಷರಾದ ಜಿತಕಾಮ ನಂದಾಜಿ ಮಹಾರಾಜ್ ರವರ ಅಮೃತ ಹಸ್ತದಲ್ಲಿ ಜರುಗಿತು. ಸೋಮೋಟ್ರಮಸ್ತೋಟ್ರಮಸ್ತ ಪ್ರಾದಿಷ್ಟಿ ಧ್ರುವಂ ಇಂದ್ರಶ್ಚಾಂದ್ರಾದಯತಾನ್ ಧ್ರುವಂ ಸೋಮೋಟ್ರಮಸ್ತು ಪ್ರಾದಿಷ್ಟಿ ಮತ್ತು ಬಲ್ಗಡಿ ಓಂ ದೃಪಂತೆ ರಾಜಾವೃಡೋ ದೃಪಂತೇವೋ ಬೃಹಸ್ಪತಿ ಮಾಡಿ
ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಮಠದಿಂದ ಆಗಮಿಸಿದ ಯತಿಗಳು, ಗದಗದ ಮಾಜಿ ಶಾಸಕ ಡಿಆರ್ ಪಾಟೀಲ್, ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಪ್ರೆಸಿಡೆನ್ಸಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಚಿದಾನಂದ್ ಎಂ ಗೌಡ, ಸತ್ಯನಾರಾಯಣ್ ಗುಪ್ತಾ, ನಂದಿನಿ ಸೋಮಶೇಖರ್, ಮೂಡಲಗಿರಿ ಗೌಡ, ಪ್ರಜಾಪ್ರಗತಿ ನಾಗಣ್ಣ, ಮಾಜಿ ನಗರಸಭೆ ಸದಸ್ಯರಾದ ಆರ್ ರಾಮು ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಗದಗದ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ನಿರ್ಭಯಾನಂದ ಸ್ವಾಮೀಜಿಗಳು ಮಾತನಾಡುತ್ತಾ, ಸ್ವಾತಂತ್ರ್ಯ ನಂತರ ಜನಪ್ರತಿನಿಧಿಗಳು ಗಂಭೀರವಾಗಿ ದೇಶ ಕಟ್ಟುವ ಬಗ್ಗೆ ಯೋಚನೆ ಮಾಡಲಿಲ್ಲ. ಆಧ್ಯಾತ್ಮಿಕ ಚಿಂತನೆಯುಳ್ಳ ಸಮರ್ಥ ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ದೇಶ ಕಟ್ಟಿದ್ದರೆ ಅದು ಇನ್ನೂ ಸದೃಢವಾಗುತ್ತಿತ್ತು ಎಂದು ತಿಳಿಸಿದರು. ಇವತ್ತು ವೆಂಕಟಾಚಲಿ ಅವರು ನನಗನ್ಸುತ್ತೆ ಅವರ ದಾನಿಂದ ಮಾತುಗಳೆಲ್ಲ ಬಂದಿದ್ದು ಮಂತ್ರಗಳು ಇದೊಂದು ಮಾಡಿದ ಜೀವ ಪಕ್ವಗೊಂಡ ಹಣ್ಣಾದ ಹೃದಯ ಚೆಂದಾಗಿ ಹಣ್ಣಾದ ಮನಸ್ಸು ಪೂರ್ತಿ ಹಣ್ಣಾದಂತಹ ಭಾವನೆಗಳು ಸಂಸ್ಕಾರವಂತ ವ್ಯಕ್ತಿ ಜ್ಞಾನ ವಿರುದ್ಧ ವಯೋವೃದ್ಧ ವ್ಯಕ್ತಿ ಮಾತನಾಡಿದಾಗ ಉಪನಿಷತ್ತಿನ ವಿಷಯ ಮಾತಿನಂತೆ ಗೋಚರಿಸುವುದು ಅದು ಸಹಜ. ಎಂಥ ಅದ್ಭುತವಾದ ವಿಚಾರಗಳು ಅಷ್ಟು ಸಾಕು. ಇನ್ನು ನಮ್ಮೆಲ್ಲರ ಉಪನ್ಯಾಸಗಳು ಆಟಕ್ಕುಂಟು ಲೆಕ್ಕಕ್ಕಿಂತ ಪ್ರೀತಿಯ ಬಂಧುಗಳೇ, 70 ವರ್ಷಗಳ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಗಂಭೀರವಾಗಿ ನಾವು ದೇಶ ಕಟ್ಟುವ ಯೋಚನೆ ಮಾಡಲಿಲ್ಲ. ಸ್ವಲ್ಪ ನೋವಿನಿಂದಲೂ ಮಾತು ಹೇಳ್ತೇನೆ, ನಿಜಕ್ಕೂ ಕೂಡ ದೇಶ ಕಟ್ಟಬೇಕು ಅಂತ ನಮ್ದೇನಾದರೂ ಆಸ್ತಿ ಇದ್ದಿದ್ರೆ ನಮ್ಮ ರೀತಿ ರೀತಿಗಳು ಬೇರೆ ಆಗ್ತಿತ್ತು. ಆ ಅಣೆಕಟ್ಟು ಕಟ್ಟು, ಈ ಇಂಡಸ್ಟ್ರಿ ಕಟ್ಟು, ಪ್ರಥಮ ಪಂಚವಾರ್ಷಿಕ ಯೋಜನೆ ನಡುವಿಗೆ ಅಣೆಕಟ್ಟು ಕಟ್ಟು, ಇಂಡಸ್ಟ್ರಿ ಕಟ್ಟು, ಮತ್ತೊಂದು ಕಟ್ಟು, ಮೊದಲೊಂದು ಕಟ್ಟು, ಇವುಗಳನ್ನು ಕಟ್ಟುವುದಕ್ಕೆ ಬದಲ ಕೊಟ್ಟಿವಿ ಸಂತೋಷ ಅದು ಬೇಕೆ. ಇದರ 3 ಕಟ್ಟು ಒಂದು ಅವಶ್ಯಕತೆ ಇತ್ತು, ಅದನ್ನ ವಿಗ್ರಾಸ್ಲಿ ನೆಗ್ಲೆಕ್ಟೆಡ್. ನಾನು ಈ ನೆಗ್ಲೆಕ್ಟೆಡ್ ಅಂತ ಹೇಳಲ್ಲ, ವಿಗ್ರಾಸ್ಲಿ ನೆಗ್ಲೆಕ್ಟೆಡ್. ನಮಗಿಂತಲೂ 3 ಕಟ್ಟು ದುಸ್ಥಿತಿಯಲ್ಲಿದ್ದ ಜಪಾನ್ ಯಾವ ಮಾರ್ಗ ಅನುಸರಿಸ್ತೋ ಅದನ್ನು ನಾವು ಅನುಸರಿಸದೇ ಇದ್ದು ಒಂದು ದುರ್ದೈವ. ಜಪಾನ್ ಅನುಸರಿಸಿದ್ದು ಮಹಾ ಸಮರ್ಥನಾದ ಮನುಷ್ಯರನ್ನು ಕಟ್ಟುವುದಕ್ಕೆ. ಸ್ವಲ್ಪ ಈ ಕುರ್ಚಿ ನೋಡುವುದು, ಇದು ಸ್ವಲ್ಪ ರಾಮಕೃಷ್ಣ ಆಶ್ರಮದ ಡಿಸಿಪ್ಲಿನ್ ಸ್ವಲ್ಪ ವಿಚಾರ ಚೆನ್ನಾಗಿರುತ್ತೆ. ಇದೆಲ್ಲ ಈ ಗಲಾಟೆಗಳು ಬದಲೇ ಮುಗಿಸ್ಕೋಬೇಕು. ಉಪನ್ಯಾಸಗಳು ಪ್ರಾರಂಭ ಆದ್ಮೇಲೆ ನಿಂತ ಜಾಗದಲ್ಲಿ ನಿಂತ್ಕೋಬೇಕು ಜನ. ಎಲ್ಲಿ ಯೋಗ್ಯರಿಗೆ ಸ್ಥಾನ ನೀಡದೆ ಅಯೋಗ್ಯರಿಗೆ ಸ್ಥಾನ ನೀಡುತ್ತೇವೋ ಅಂತಹ ಸಮಾಜಕ್ಕೆ ಉಳಿಗಾಲವಿಲ್ಲ. ಜೀವಂತ ದುರ್ಗಾ ಪೂಜೆಯಿಂದ ಶತಮಾನಗಳಿಂದ ಹಿಂದೂ ಜನಾಂಗ ಮಾಡಿದ್ದ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಕ್ಕಂತಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಡಾಕ್ಟರ್ ಎಂಎನ್ ವೆಂಕಟಾಚಲಯ್ಯ ದಿನಾಂಕ 12/3/2019 ಶಿರಾನಗರದ ವಿವೇಕಾನಂದ ಆಶ್ರಮದಲ್ಲಿ ನಡೆದ ಜೀವಂತ ದುರ್ಗಾ ಪೂಜೆ ಪ್ರಾರ್ಥನಾ ಮಂದಿರ, ಸಾಧು ನಿವಾಸಿಗಳ ಕಟ್ಟಡಗಳ ಭೂಮಿ ಪೂಜೆ ಮತ್ತು ವಿಶೇಷ ಸತ್ಸಂಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಗವರ್ನರ್ ಜನರಲ್ ವಿಲಿಯಂ ಬ್ಲೇಟಿಂಗ್ಸ್ ದಾಖಲಿಸಿದ ಪ್ರಕಾರ ಹಿಂದೂ ಜನಾಂಗದಲ್ಲಿ 5-9 ವರ್ಷದ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುತ್ತಿದ್ದರು. ಗಂಡ ಸತ್ತರೆ ಅಂತಹ ಹೆಣ್ಣು ಮಕ್ಕಳನ್ನು ಗಂಡನ ಚಿತೆ ಜೊತೆಗೆ ಜೀವಂತವಾಗಿ ಸುಡುತ್ತಿದ್ದರು.
ಇಂತಹ ಹೇಯ ಕೃತ್ಯಗಳು ಆ ಶತಮಾನಗಳಲ್ಲಿ ನಡೆಯುತ್ತಿದ್ದವು. ಈ ದಿನ ದುರ್ಬಲ ಅಸಹಾಯಕ ಬಡ ಮಹಿಳೆಯರನ್ನು ಗುರುತಿಸಿ ಜೀವಂತ ದುರ್ಗಾ ಹೋಮ ಮಾಡಿ ಪೂಜಿಸಿರುವುದರಿಂದ ಶತಮಾನಗಳಿಂದ ಮಾಡಿದ ಪಾಪ ಕಳೆದು ಇಂದು ಪ್ರಾಯಶ್ಚಿತ್ತ ಸಿಕ್ಕಂತಾಗಿದೆ. ಯಾಕಂದ್ರೆ 25 ವರ್ಷಕ್ಕೂ ಆಯುರ್ಮಾನ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನಗಳ ಸರಾಸರಿ ಆಯುರ್ಮಾನ 27 ವರ್ಷ 1920 ಶತಮಾನ 19 ಶತಮಾನ ಇನ್ನೂ ಕಡಿಮೆ 9 ವರ್ಷ ಹೆಣ್ಮಗಳು ಮದುವೆ ಮಾಡೋರು ಮದುವೆ ಆದ ದಿವಸ ಎಷ್ಟೋ ಜನ ಗಂಡ ದಿವಸ ತೋರಿದ್ದಾರೆ ಕಾಗದ ಬಂದ್ಬಿಡು ವೇದಾಂಗ ನಾನೇನು ಭೋಜನ ವ್ಯವಸ್ಥೆ ಮಾಡಿದ್ರೆ ಆ ನೀರಿನಲ್ಲಿರ್ತಕ್ಕಂಥ ಕೊಳೆಯಿಂದ ಕಾಯಿಲೆಗಳಿಂದ ಅವಕಾಶ ಸಿಕ್ಕವರು ನಮ್ಮ ಮಂಚಸ್ಥೆಯಲ್ಲಿ ಒಬ್ಬ ಹೆಣ್ಮಗಳು ನೋಡಿದ್ದೆ ನಾನು ಅವರಿಗೆ 11 ವರ್ಷ ಮದುವೆ ಆಯಿತು ಮದುವೆ ಆದ ದಿವಸ ಅವರ ಕೃತಿ ಸಿಕ್ಕೋಗ್ಬಿಟ್ರು ಅವ್ರು ಸುಮಾರು 80 ವರ್ಷ ಆಕೆ ಜೀವನವನ್ನು ಒಳ್ಳೆ ಸನ್ಯಾಸಿಯಾಗಿದ್ದ ಕಂಡುಬಿಡು ಅಂದ್ರೆ ನಮ್ಮ ಕುಟುಂಬದ ಬಗ್ಗೆ ಆಕೆಯನ್ನು ಕಂಡು ತುಂಬ ಗೌರವ ಆಯಿತು ಅವರ ಜೀವಿತನೇ ಆ ಥರ ಇರಲಿಲ್ಲ ಈ ನಮ್ಮ ಯೂನಿಯನ್ ಬ್ಯಾಂಕ್ ಮತ್ತೆ ಗವರ್ನರ್ ಜನರಲ್ ಅವರು ಒಂದು ದಾಖಲೆ ಮಾಡಿದ್ದಾರೆ ಈ ಪ್ರತಿ ಸಸು ಪಕ್ಷ ಹೆಣ್ಣುಗಳಿಗೆ ಹಳೆಯಲ್ಲಿ ಬಂದಿದ್ದ ಕುರಿತು ಹಂಚಿಕೊಡೋರು ಅತಿ ಹಿಂದಿಸ್ಕೊಡೋರು ತುಂಬ ಒಳ್ಳೆ ಶವಾಂಗರವರಿಗೆ ಗಂಡನ ಜೊತೆ ಶವದ ಇದರ ಮೇಲೆ ಇಟ್ಕೊಂಡು ಹೇಳಿದ್ರು ಕಾಲು ಜೀವ ಕೈಗಾಗಿ ಇಸಿಕೊಂಡ್ಬಿಟ್ಟು ಒಂದು ಕೋಟಿ ಮಂದಿಗೆ ಅದನ್ನು ತೋಡಿ ಹಿಂದೆ ಹಾಕೋದಿಲ್ಲ ಬೆಂಕಿ ಹಚ್ಕೊಂಡಿರುತ್ತೆ ಇಂಥದ್ದೆಲ್ಲ ದಾಖಲು ಮಾಡಿ ಅದಕ್ಕೆ ಕಾನೂನೆಲ್ಲ ಮಾಡಿದ್ದಾರೆ ಇವತ್ತು ನಾವು ಇಲ್ಲಿ ನೋಡಿರ್ತಕ್ಕಂಥ ಜೀವಂತ ದುರ್ಗಾ ಪೂಜೆ ಅನ್ನೋ ಒಂದು ಕ್ರಮ ಇದೆಯಲ್ಲ ಇದು ನಮ್ಮ ಶತಮಾನಗಳಲ್ಲಿ ನಾವು ಮಾಡಿರ್ತಕ್ಕಂಥ ಏನೇನು ಸಮಾಜ ದ್ರೋಹ ಮಾಡಿದ್ದೇವೆ ಹೆಣ್ಮಕ್ಕಳಿಗೆ ನಾವು ಏನೇನು ಅನ್ಯಾಯಗಳು ಮಾಡಿದ್ದೇವೆ ಇದರಿಂದ ಪ್ರಾಯಶ್ಚಿತ್ತವು ಒಂದು ಸೂಚನೆಯಿದೆ ಇದು ಒಂದು ನನಗೆ ಅನಿಸುತ್ತೆ ಒಂದು ಯುನಿಕ್ ಸಂಪ್ರದಾಯ ಸಂಪ್ರದಾಯ ಸಂಭವ ಸಂಭವ ಸೊಸೈಟಿ ಫೈನ್ಸಸ್ ಇಸ್ ಫೌಂಡೇಶನ್ ಫಾರ್ ಇಟ್ಸ್ ಇಟ್ಸ್ ಓನ್ ರೀಬರ್ತ್ ಅಂಡ್ this is something which is extraordinary to see ಒಂದು ಹೆಸರು ವಿಜಯಾನಂದರು ಅವರ ಮಾತುಗಳು ಕೇಳಿದರೆ ನನಗೆ ಒಂದು ಸುದ್ದಿ ಅನ್ಸುತ್ತೆ ಇಂಥ ಇಂಥ ಕಾಲದಲ್ಲಿ ಇಂಥ ಒಳ್ಳೆ ಕಾಲ ಇಂಥ ಕಂಡಾಶ್ ಕಾಲದಲ್ಲಿ ನಾವು ಜೀವಿತ ನಿದ್ದೀವಲ್ಲ ಇಲ್ಲಿ ನಮ್ಮ ಭಾಗ್ಯ ಆಗ್ತದೆ ಅವರ ಶ್ರದ್ಧೆ ಅವರ ನಿಷ್ಠೆ ಅವರ ಸಮಾಜ ಕಲ್ಪನೆ ಇದು 1993 ಇಂಟರ್ನ್ಯಾಷನಲ್ ಡಿವೋರ್ಟೀಸ್ ಅಸೋಸಿಯೇಷನ್ ಡಿವೋರ್ಟೀಸ್ ಕಾನ್ಫರೆನ್ಸ್ ಅಂತ ಬೇರೆ ಬೇರೆ ಮಾಡಿದ್ರು ರಾಮಕೃಷ್ಣ ಮಿಷನ್ ಅವರು ಸ್ವಾಮಿ ರಂಗನಾಥಾನಂದಿ ಅವರು ನಮಗೆ ಆಹ್ವಾನ ಕೊಟ್ಟಿದ್ರು ಆಯ್ಕೆ ಮಾಡಿದ್ರು ಅಲ್ಲಿ ಹೋಗೋದಕ್ಕೆ ಅದನ್ನು ಉದ್ಘಾಟನೆ ಮಾಡೋದಕ್ಕೋಸ್ಕರ ಸುಮಾರು 27 ವರ್ಷದ ಹಿಂದೆ ಅಲ್ಲಿ 16,000 ಜನ ರಾಮಕೃಷ್ಣ ಡಿವೋರ್ಟೀಸ್ ಬಂದಿದ್ರು ಅವರ ರಂಗನಾಥ ಅಂದ್ರೆ ಸಭೆಯಲ್ಲಿ ಮುಂದೆ ಕುಂಜೇಲಿ ಕೂತಿದ್ರು ನನ್ನ ಒಂದು ಅನುಭವವನ್ನು ಮುಂದೆ ನಿರ್ಣಯ ಮಾಡಿಕೊಂಡೆ ನಾನು ನನ್ನ ಮಿತ್ರರಾಗಿದ್ದ ನಂತರ ಚೀಫ್ ಜಸ್ಟಿಸ್ ಆಗಿದ್ದ ಅಯೋಧ್ಯೆ ಅಂತ ಹೇಳಿ ಜಡ್ಜ್ ನಾವು ಇಬ್ಬರು ಯಾವುದೋ ಕಾರಣಾಂತರಿಂದ ಪ್ಯಾರಿಸ್ ನಗರಕ್ಕೆ ಹೋದ್ರು ಅಲ್ಲಿ ರಾಮಕೃಷ್ಣ ಆಶ್ರಮದಿಂದ ಒಬ್ಬರು ಮೈತ್ರಿಯಿಂದ ನಮ್ಮ ಹೆಸರು ಮಾಡಕ್ಕೆ ಬಂದಿದ್ದರು ಅವರು ಯಥಾ ಪ್ರಕಾರ ಕವಿ ಬಟ್ಟೆ ತಲೆಗೆ ತೆರೆದ ಒಂದು ಟೋಪಿ ತೆರೆದ ಒಂದು ವಸ್ತ್ರ ಕವಿ ಬಟ್ಟೆ ಹಾಕಿ ಬಂದಿತ್ತು ಅವರ ಆಶ್ರಮಕ್ಕೆ ನಮ್ಮನ್ನು ಬರಬೇಕು ಅಂದರು ಅವ್ರು ನಾಳೆ ದಿವಸ ಅನ್ನಿಸ್ಕೊಂಡ್ಬಿಟ್ಟರು ಅವ್ರ ಜೊತೆನೇ ಹೋಗ್ಬೋದು ನಮಗೆ 96 ವರ್ಷ ಹೆಸರುಗಳಿದ್ದೀವಿ ಅದು ಅಲ್ಲಿದ್ದಾಗ ಈ ಸಂತರು ಈ ಸನ್ಯಾಸಿಗಳು ನೀವು ಹೋಗೋದಕ್ಕೆ ಮುಂಚೆ ನಾನು ಡೂಮೆಗೆ ಬಂದು ನೀವು ಒಂದು ಚಹ ಸ್ವೀಕರಿಸಿ ಹೋಗ್ಬೇಕು ಅಂತ ಹೇಳಿದ್ರು ತಮ್ಮ ಹೆಸರೇನು ಕೇಳಿದೆ
ಸ್ವಾಮಿ ಗಂಗಾರಾಮ ಅಂತ ಹೇಳಿದ್ರು. ಸ್ವಾಮಿ ಗಂಗಾರಾಮ ಆಮೇಲೆ ನಾವು ಹೋಗೋದಕ್ಕೆ ಮುಂಚೆ ಅವರ ಕೊಠಡಿ ಕೊಡ್ತೀವಿ ಅದು ನಮಾಜ್ ಮಾಡ್ತಾ ಇದ್ದೀವಿ. ಸ್ವಾಮಿ ಗಂಗಾನಂದ ಅನ್ನೋರು ಅಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ. ನಾವು ಕಾರ್ಕೊಂಡು ಕೂತಿದ್ವೋ ಬಗ್ಗೆ ಅವರೇ ಟೀಮ್ ಮಾಡಿ ಹಿಡಿದು ಕೊಟ್ಟು ನಾನು ಕೇಳಿದ್ದೆ ಸ್ವಾಮೀಜಿ ಇದು ರಾಮಕೃಷ್ಣ ಮಿಷನ್ ಜೊತೆಗಳು ನಮಾಜ್ ಮಾಡ್ತಿದ್ದೀರಿ ಅಂತ. ಅವ್ರಿಗೆ ಇವರು ನಾನು ಸರ್ಜನ್ ಇನ್ ಜರ್ಮನ್ ನಾನು ಮುಸ್ಲಿಂ ಐ ಆಮ್ ಪ್ರಾಕ್ಟೀಸ್ ಇನ್ ಮುಸ್ಲಿಮ್ ಐ ಆಮ್ ಸರ್ಜನ್ ಇನ್ ಪ್ರೊಫೆಷನ್ ಬಟ್ ಐ ಆಮ್ ಸೋ ಎನ್ವೈರ್ಮೆಂಟ್ ಅಬೌಟ್ ರಾಮಕೃಷ್ಣ ಅಂಡ್ ವಿವೇಕಾನಂದ ಅದಕ್ಕೆ ಬೇರೆಯವರು ಮೊನ್ನೆ ಯಾರು ನನ್ನ ವಿಚಾರಿಸಿದಾಗ ಬೆಂಗಳೂರಿಗೆ ಬಂದಿದ್ರು ನೀರು ದಿವಸ ಅಂಥೇಳಿ ಅಲ್ಲಿಗೆ ಬರ್ತೀವಿ ರಿಟೈರ್ ಆಗಿ. ಇದು ಒಂದು ಸಂಕೇತ ನಮ್ಮ ದೇಶಕ್ಕೆ ಮುಸಲ್ಮಾನರು ಪ್ರಾಕ್ಟೀಸಿಂಗ್ ಮುಸ್ಲಿಂ ಎ ಡಾಕ್ಟರ್ ಎ ಮೆನಾರ್ಟಿಂಗ್ ಪರ್ಸನ್ಸ್ ರಾಮಕೃಷ್ಣರು ಅಂದರೆ ಏನೋ ಹೊಚ್ಚಿಟ್ಟಾಗಿ ಈ ಅಪೀಲ್ ಇದೆಯಲ್ಲ ರಾಮಕೃಷ್ಣ ವಿವೇಕಾನಂದ ಅನ್ನೋ ಅಪೀಲ್ ನಿಮಗೆ ಅಭ್ಯಾಸ ಆಗಿಬಿಟ್ರೆ ಮೋಕ್ಷ ಸಿಕ್ಕಿರುತ್ತೆ. ಇಂಥ ಇಂಟಾಕ್ಸಿಕೇಟಿಂಗ್ ಫೀಲ್ ಇನ್ ಹೋಲ್ ವರ್ಲ್ಡ್ ಟುಡೇ ಯುವರ್ ವಿಟ್ನೆಸ್ ಇಸ್ ಎಕ್ಸ್ಟ್ರಾಡಿನರಿ ಸೀನ್. ಹೆಣ್ಮಕ್ಳನ್ನ ಕರೆದು ಗೌರವ ಮಾಡಿ ಕಾಲಿಗೆ ಬಿದ್ದು ಪ್ರತಿಯೊಂದು ಹೆಣ್ಮಗಳು ಲಲಿತಾ ಸಂಸ್ಥಾನ ಹೇಳ್ತಾ ಇದ್ರು ಮಹಾ ಅಕಾಮೇಶ ಮಹರ್ಷಿ ಅಂತಾರೆ ಕಟ್ಟಿದ್ದಾರೆ ಸೆಂಟಿಮೆಂಟ್ಸ್ ಉಲ್ಲಾಸ ಹೆಸರಲ್ಲಿ ಅದನ್ನ ಪ್ರತಿಯೊಬ್ಬರು ನೋಡ್ತಿದ್ದೆ ಎಲ್ಲ ಬೆಂಗಳೂರು ಹೇಳ್ಕೊಡ್ತಾನೆ ಕೇಳಿ ಅರ್ಥ ಆಗಿದ್ರು. ಈ ದೇಶಕ್ಕೆ ಇನ್ನ ಯಾವ ಆಪತ್ತು ಬರುವುದಿಲ್ಲ ಬರುತ್ತೆ. ಆದರೆ ಈಶಾನಂದಿ ಮಹಾರಾಜ್ ಅಂತ ಅವರಿಗೆ ಯಾವ ಆಪತ್ತು ನಮ್ಮನ್ನ ಭೇದ ಮಾಡಿಲ್ಲ ಅಂತ. ಮೊನ್ನೆ ಅವರು ಹೋಟೆಲ್ ನೋಡಿದ ನೀರಿನಲ್ಲಿ ನನ್ನ ಕರೆಸಿದ್ರು ನಾವು ಹುಡುಗ ಇವೇ ಹೇಳ್ತಾ ಇದ್ದೀವಿ ಆ ಹುಡುಗ ನಾನು ಸುಮಾರು 30 ವರ್ಷ ನಾನು ವಕೀಲ ಆದಮೇಲೆ ಗದ್ದೆ ಸುಮಾರು 15 ವರ್ಷ ಗುರುಗಳಿಗಿದ್ದೆ ಅದಾದ್ಮೇಲೆ ಹೋಟೆಲ್ ವಿಚಾರೇ ಮರ್ತು ಹೋಗುತ್ತೆ. ಒಂದು ದಿವಸ ಅವರು ಆ ಹೋಟೆಲ್ ಮಾಲೀಕರು ಬಂದು ಸರ್ ಹುಡುಗರಾಗಿದ್ದ ಕಾರ್ಯಕ್ರಮಗಳು ಬರ್ತಿದ್ದೀವಿ ನಮ್ಮ ಹೋಟೆಲ್ 70 ವರ್ಷ ಆಗುತ್ತೆ ಅದು ಸುಮಾರು ಮಾಡ್ತಾ ಇದ್ದೀವಿ ಹೂವಿನ ಕ್ಷೇತ್ರದಲ್ಲಿ ಬರಬೇಕು ಜಾಸ್ತಿ ಇವರು ಮಾಡಲು ಚೆಲ್ಲಲ್ಲ ಅಂತೆ ಯಾಕೆ ಬಹಳಷ್ಟು ಹೋಗಿ ಕರೆಯಲ್ಲ ಆದರೆ ಅದು ಏನೋ ವರ್ಷ ಮಾಡ್ಕೊಂಡು ಜಾಸ್ತಿ ಇದ್ದೀವಿ ಅತ್ಯಂತ ಉತ್ತಮವಾಗಿ ಇಟ್ಟಿದ್ದಾರೆ ನಮ್ಮ ಪಕ್ಕದ ಪ್ರತಿಭಾಗಗಳು ನಮ್ಮ ಈ ಸಿನಾ ಪಕ್ಕದ ನೂತನ ನಿರ್ಮಾಪಕರಲ್ಲಿ ಪ್ರಮುಖರುಗಳು ಕೋಟ್ಯಾಂತರ ಅಧ್ಯಕ್ಷ ಮಾಡಿ ನೀರಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಇಂಥವರು ರಾಜಕಾರಣಿಗಳು ಅಂತ ಕಾರಣಕ್ಕೆ ಅವರು ಗೌರವ ಕಡಿಮೆ ಆಗಲ್ಲ. ಇವಾಗ ಶಿರಾದಲ್ಲಿ ಧರ್ಮ ಧರ್ಮಗಳ ನಡುವೆ ಭೇದ ಭಾವ ವೈಷಮ್ಯಗಳನ್ನು ತೊಡೆದು ಹಾಕಲು ರಾಮಕೃಷ್ಣ ಆಶ್ರಮದಂತಹ ಆಧ್ಯಾತ್ಮಿಕ ಕೇಂದ್ರದ ಅವಶ್ಯಕತೆ ಇದೆ ಎಂದು ಮನಗಂಡು 10 ವರ್ಷಗಳ ಸತತ ಪ್ರಯತ್ನದ ಫಲದಿಂದ ರಾಮಕೃಷ್ಣ ಆಶ್ರಮದ ಭೂಮಿ ಪೂಜೆ ನಡೆಯುತ್ತಿರುವುದು ನನ್ನ ಬಹುದಿನಗಳ ಕನಸು, ಈ ದಿನ ನನಸಾಗಿದೆ. ಮನುಷ್ಯ ಮನುಷ್ಯನಾಗಿರಬೇಕಾದರೆ ವಿವೇಕಾನಂದ ವಾಣಿ ಅತ್ಯವಶ್ಯಕ. ನಗರದ ಸಮಸ್ತ ನಾಗರಿಕರು ಈ ಆಶ್ರಮದ ಪ್ರಯೋಜನ ಪಡೆದು ಸತ್ಪ್ರಜೆಗಳಾಗಲಿ ಎಂದು ಮಾಜಿ ಸಚಿವ ಟಿವಿ ಜಯಚಂದ್ರ ತಿಳಿಸಿದರು. ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ಇದು ಭವ್ಯವಾಗಿರ್ತಕ್ಕಂಥ ತುಮಕೂರು ಕೂಡ ಚೆನ್ನಾಗಿರ್ತಕ್ಕಂಥ ಮಂದಿರ ಆಗಬೇಕು. ಶಾರದಾ ಮಾತೆಯ ಪೂಜೆ ಮಾಡಬೇಕು, ರಾಮಕೃಷ್ಣ ದೇವನ ಅನ್ನಿಸ್ಬೇಕು, ವಿವೇಕಾನಂದರನ್ನ ದರ್ಶನ ಮಾಡುವಂತ ಒಂದು ಭವ್ಯವಾದಂತಹ ಕಟ್ಟಡ ಬೇಕಾದಾಗ ನಾವು ಎಲ್ಲರೂ ಕೂಡ ಭಕ್ತರಾಗಿ ಶ್ರದ್ಧೆಯಿಂದ ಅವ್ರ ಜೊತೆಯಲ್ಲಿ ಹೋಗೋಣ. ಆದ್ರೆ ನನಗೊಂದು ಅತ್ಯಂತ ಸಂತೋಷ ಅಂದ್ರೆ ನಾನೇನು ಬಯಸಿದ್ದೇನೋ ನಾನು ಬಯಸಿದ್ದು ಬೇಕಾದಷ್ಟು ಸ್ವಾಮೀಜಿಗಳು ಹೇಳಿದ ರೀತಿಯಲ್ಲಿ ನೀರನ್ನು ತರೋದು ಪ್ರಶ್ನೆ ಬೇರೆ ಇನ್ನೊಂದು ಬೇರೆ. ಆದ್ರೆ ನಿಜವಾಗ್ಲೂ ಕೂಡ ಮನುಷ್ಯ ಮನುಷ್ಯನಾಗಬೇಕಾದಾಗ ನನಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ ವಿವೇಕಾನಂದರು ಮಾತು. ಆ ವಿವೇಕಾನಂದರನ್ನ ವಿವೇಕಾನಂದರ ರೂಪದಲ್ಲಿ ಇರುತ್ತೆ ನಾನು ನೋಡುವಂತ ಅವಕಾಶವನ್ನ ಇವತ್ತು ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಭವಿಷ್ಯದ ನಾವು ಎತ್ತಿಸುವ ಪ್ರಶ್ನೆ ಬೇರೆ. ನಾವು ಇನ್ನು ಮುಂದೆ ಮುಂದಿನ ಪೀಳಿಗೆಯಲ್ಲಿ ಇರ್ತಕ್ಕಂಥದ್ದು ವೀರೇಶಾನಂದರನ್ನೇ ನಾವು ಆರಾಧಿಸ್ಕೊಂಡು ಅವರು ಹೇಳಿದಂತೆ ನಡ್ಕೊಂಡು ಹೋಗುವಂತ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನೇ ನನಗೆ ಅತ್ಯಂತ ಸಂತೋಷ ಆಗಿದೆ. ವೆಂಕಟಾಚಲಯ್ಯನವರು ಇವತ್ತು ನನ್ನ ತಾಲೂಕಿಗೆ ಬಂದಿರತಕ್ಕಂಥದ್ದು, ಇವತ್ತೆಲ್ಲ ಸ್ವಾಮೀಜಿಗಳು ಕೂಡ ಬಂದಿರತಕ್ಕಂಥದ್ದು. ಈಗ ನಾನು ಇಡೀ ನಾನು
ಲಾಯರ್ ಆಗಿ 45 ವರ್ಷ ಆಯ್ತು. ಅಂದಿನಿಂದಲೂ ಕೂಡ ಲೆಕ್ಕಾಚಾರ ಬಗ್ಗೆ ಗೊತ್ತು. ಅವ್ರು ಯಾವ್ದಾದ್ರು ಮಾತನಾಡ್ತಾರೆ, ಯಾವ್ದಾದ್ರು ಭಾಷಣ ಮಾಡ್ತಾರೆ ಅಂತಂದ್ರೆ ನಾನು ಅತಿ ತಪ್ಪಿಯನ್ನು ಕೂಡ ತಪ್ಪಿಸ್ಕೊಳ್ಳಲು ಗೊತ್ತಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಬಹುಶಃ ಅಂತ ಇವತ್ತು ವೆಂಕಟಾಚಾರ್ಯ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷ ತಂದಿದೆ. ಬಹುಶಃ ಇವತ್ತು ನಮಗೆ ಹೊಸ ಶಕ್ತಿ ಬಂದಿದೆ, ಒಂದು ಹೊಸ ಪೀಳಿಗೆಯನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ. ನಮ್ಮಲ್ಲಿರ್ತಕ್ಕಂಥ ಜಾತಿ ವೈಷಮ್ಯ ಆ ದೇಶದ ಎಲ್ಲವನ್ನೂ ಕೂಡ ಮರೆತು ಇವತ್ತು ನಮ್ಮ ಮನುಷ್ಯರಾಗಿ ಬರತಕ್ಕಂಥ ವಿವೇಕಾನಂದ ಏರಿದ ದಾರಿ ಮೇಲೆ ಹೋಗುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋಣ ಅಂತಕ್ಕಂಥ ಮಾತನಲ್ಲಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬಾಬರಿ ಮಸೀದಿ ಧ್ವಂಸ ಆಗಿತ್ತು. ಈ ಸ್ವಾಮೀಜಿಯವರು ನಾ ಇಲ್ದಾನೆ ಹರಿಹರದಲ್ಲಿ ಕೇಳಿದೆ ನಾನು ಎಲ್ಲಿ ಅರಸುವೆ ಹೂವೆಲ್ಲ ಕಿಂಕರಣೆ ನಾನು ನಿನ್ನಲ್ಲೇ ಇರುವೆ ಅಂತ. ನಾನು ಗುಡಿ ಮಸೀದಿಗಳಿಲ್ಲ ನಿಮ್ಮೊಳಗೆ ಇನ್ನು ನಾನು ಗುಡಿ ಮಸೀದಿಗಳಿಲ್ಲ ನೀವು ಅದನ್ನು ಬಹಳ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ರಿ ಅನ್ನುವಂಥ ಆ ಮಾತು ಭಾರಿ ಪ್ರಭಾವ ಬಿತ್ತು. ನನಗೆ ಸ್ವಾಮಿ ವಿವೇಕಾನಂದರ ಸಾಹಿತ್ಯವನ್ನು ಪುರುಷೋತ್ತಮರು ಕೊಟ್ಟು ಆವಾಗ ನಾನು ವಿವೇಕಾನಂದರನ್ನ ಓದ್ತಾ ಹೋದೆ. ಓದ್ತಾ ಹೋದಂಗ ನನ್ನ ಭಾವನೆಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಬಂತು. ನನ್ನ ನೆರೆ ನಡೆಯಲ್ಲಿ ಪರಿವರ್ತನೆ ಆಯ್ತು. ನಾವು ಒಂದು ಹಳ್ಳಿಯೂರು ಗೌಡ್ರನ್ನ ಹಳ್ಳಿಯೂರು ಗೌಡ್ರು ಪಟೇಲರು ಹೇಗಿರ್ತಾರೆ ಸಾಮಾಜಿಕ ವ್ಯವಸ್ಥೆಯೊಳಗೆ ಅನ್ನೋದನ್ನ ಸಾಹೇಬರು ನೋಡಿರ್ತಾರೆ, ನೀವು ಎಲ್ಲರೂ ನೋಡಿರ್ತೀರಿ, ನೀವು ಅನುಭವಿಸಿರ್ತೀರಿ. ಆ ಹಳ್ಳಿಯೂರು ಗೌಡನಲ್ಲಿ ಈ ಬದಲಾವಣೆ ಬರಬೇಕು. ಈ ತಾಯಂದರು ಕೂಡಿಸಿದ್ರಲ್ಲ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಬರಬೇಕು ಅಂತ ಅಂದ್ರೆ ಈ ಚಿಂತನೆಗಳು ಬಹಳಷ್ಟು ಪ್ರಭಾವವನ್ನು ಬೀರಿ ಪರಿವರ್ತನೆ ಮಾಡಿದ್ರು. ಸ್ವಾಮಿ ವಿವೇಕಾನಂದರು 1897 ಇಸ್ವಿಯೊಳಗೆ ಚಿಕಾಗೋ ಭಾಷಣವನ್ನು ಮಾಡಿ ಜಗದ್ವಿಖ್ಯಾತರಾಗಿ ಮದ್ರಾಸ್ಗೆ ಬಂದಾಗ ಒಂದು ಮಾತು ಹೇಳ್ತಾರೆ ಅವರು, ನಮ್ಮ ಪೂರ್ವಜರು 4 ಮಂತ್ರಗಳನ್ನ ಕೊಟ್ಟುಕೊಂಡಿದ್ದಾರೆ. ಅತಿಥಿಂದ ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ 4 ಮಂತ್ರಗಳನ್ನು ಕೊಟ್ಟಿದ್ದಾರೆ. ಈ 4 ಮಂತ್ರಗಳ ಜೊತೆಗೆ ನಾನು 4 ಮಂತ್ರ ಕೊಡ್ತೀನಿ ನಿಮಗೆ. ದರಿದ್ರ ದೇವೋಭವ, ಪಾಪಿ ದೇವೋಭವ, ಮೂರ್ಖ ದೇವೋಭವ, ರೋಗಿ ದೇವೋಭವ ಅಂತೇಳಿ ನಾನು 4 ಮಂತ್ರಗಳನ್ನು ಕೊಡ್ತೀನಿ. ಈ ಮಂತ್ರಗಳನ್ನು ಇನ್ನು ಮುಂದೆ 50 ವರ್ಷಗಳ ಕಾಲ ನೀವು ಈ ದೇಶದೊಳಗೆ ಅನುಷ್ಠಾನಕ್ಕೆ ತೊಂಬನ್ರಿ. ಗುಡಿಯಲ್ಲಿರುವ ಕಲ್ಲು ದೇವರ ಪೂಜೆಗಿಂತ ನಿಮ್ಮ ಸುತ್ತಮುತ್ತಲಿರುವಂತಹ ಜೀವಂತ ದೇವರ ಸೇವೆ ಆಗಲಿ. ಅದರ 50 ವರ್ಷ ಅಚ್ಚಿಗಿದ್ರು ಈ ಜೀವಂತ ದೇವರ ಸೇವೆಯನ್ನು ಮಾಡುವಂತಹ ಕೆಲಸ ನೀವು ಮಾಡಿ ಎಂಥ ಪರಿವರ್ತನೆ ಈ ದೇಶದೊಳಗೆ ಬರ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದು. 50 ವರ್ಷಕ್ಕೆ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೆವು. ಅವರ ಆ ಚಿಂತನೆಯ ಪ್ರಭಾವದಿಂದ ಸ್ವಾತಂತ್ರ್ಯ ಕೋರುವ ಎಲ್ಲ ನಾಯಕರು ಸರ್ವಸ್ವವನ್ನ ತ್ಯಾಗ ಮಾಡಿ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸುವುದರಲ್ಲಿ ಸಾಕಷ್ಟು ಮಾಡಿದಂತೆಯೇ ನಾವು ಇವತ್ತು ನಿಂತು ಮಾತಾಡ್ತೇವೆ. ಸ್ವಾಮೀಜಿಯವರ ಮಾತು ಕೇಳಿದಾಗ ನನಗೆ ಅನಿಸ್ತು, ಆದರೆ ಒಂದು ಮಾತು ಮಾತ್ರ ನಾನು ನಿಮ್ಮ ಮಾತಿಗೆ ಭಿನ್ನತೆಯನ್ನ ವ್ಯಕ್ತ ಮಾಡ್ತೀನಿ. ನಾನು ಸ್ವಾತಂತ್ರ್ಯ ಪೂರ್ವದೊಳಗೆ ಸಾಮಾಜಿಕ ವ್ಯವಸ್ಥೆ ಏನಿತ್ತು ಆ ಸಾಮಾಜಿಕ ವ್ಯವಸ್ಥೆಗಿಂತ ಉತ್ತಮವಾದ ವ್ಯವಸ್ಥೆ ಈಗಿದೆ ಅಂತೇಳಿ ನನ್ನ ಭಾವನೆ. ಸಾಹೇಬರು ಬೇಕಾದ್ರೆ ನನ್ನ ತಿದ್ದಲಿ ಬೇಡ ಅಂತ ಅನ್ನೋದಿಲ್ಲ, ಈಗಿದೆ. ನಾವು ಈಗ ಅಚ್ಚುಕಟ್ಟೆ ಬಹಳಷ್ಟು ಕಡಿಮೆ ಆಗಿದೆ, ನಮ್ಮ ಸಾಮಾಜಿಕ ತಾರತಮ್ಯಗಳು ಬಹಳಷ್ಟು ಕಡಿಮೆ ಆಗಿದೆ. ಸ್ವಾತಂತ್ರ್ಯದ ಜೊತೆಗೆ ಸಮಾನ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಅಧಿಕಾರಕ್ಕೆ ಬಂದಂತಹ ಎಲ್ಲಾ ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿವೆ. ಅದು ಆಗಿದೆ ಅಂತೇಳಿ ಇವತ್ತು ಪ್ರತಿಯೊಬ್ಬರು ಪೈಪೋಟಿ ಮಾಡುವಂತಹ ಅನುಕೂಲತೆ ಬಂದಿದೆ. ಹಾಗಾಗಿ 2015 IAS ಟಾಪರ್ ಒಬ್ಬ ದಲಿತ ಹುಡುಗಿ, IAS ಟಾಪರ್ ಒಬ್ಬ ಮುಸ್ಲಿಂ ಹುಡುಗ ಸೆಕೆಂಡ್ ನಂಬರ್. ನಾನು ಆಮೇಲೆ ಕೇಳಿದೆ ಅವರಿಬ್ಬರು ಮದುವೆಯಾಗ್ಯಾರ ಅಂತೇಳಿ, ಬಹಳ ಪುಣ್ಯ ನನಗೆ, ಅದು ಬಹಳ ಖುಷಿ ತಂತು. ಅಂದ್ರೆ ನಾವ್ಯಾರು ಜಾತಿ ಮತ ಧರ್ಮ ಪಂಥ ಈ ಕಟ್ಟಳೆಗಳನ್ನೆಲ್ಲ ಕಿಚ್ಚೆಸೆಯಬೇಕು. ನಾವ್ಯಾರು ಆ ಮನೆ ಹುಟ್ಟಬೇಕು ಅಂತೇಳಿ ಕೇಳ್ಕೊಂಡು ಬಂದಿಲ್ಲ. ನಾನು ಹುಟ್ಟುಕೊಂಡು ಗೌರವ ಮನೆ ಹುಟ್ಟಬೇಕು, ರೆಟೈರ್ ಜನರ ಸಮಾಜ ಹುಟ್ಟಬೇಕು ಅಂತ ನಾನು ಕೇಳ್ಕೊಂಡು ಬಂದಿಲ್ಲ. ಟಿವಿ ಜಯಚಂದ್ರ ಈ ತುಮಕೂರು ಜಿಲ್ಲೆ ಹುಟ್ಟಬೇಕು ಒಕ್ಕಲೇ. ಮಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಚಿತ್ತಕಮಾನಂದಜಿ ಮಹಾರಾಜ್ ಮಾತನಾಡಿ, ಯುವಕ ಯುವತಿಯರ ಚಿಂತನೆಗೆ
ಪೌಷ್ಟಿಕ ಆಹಾರ ದೊರಕುತ್ತಿಲ್ಲ, ಆದುದರಿಂದ ವಿಚಿತ್ರ ಕಾಯಿಲೆಗಳಿಂದ ನರಳುತ್ತಿದ್ದಾರೆ. ಇದಕ್ಕೆ ಪರಮ ಔಷಧಿ ಎಂದರೆ ರಾಮಕೃಷ್ಣ ವಿವೇಕಾನಂದ ಚಿಂತನೆಗಳನ್ನೊಳಗೊಂಡ ಪುಸ್ತಕಗಳ ಅಧ್ಯಯನ ಹಾಗೂ ಅನುಷ್ಠಾನ ಎಂದು ತಿಳಿಸಿದರು. ಸಾಮಾನ್ಯವಾಗಿ ನನಗೆ ಮೈಲ್ ಸಿಕ್ಕಿದ್ರೆ ಒಂದು ಗಂಟೆ ಮಾತ್ರ ಮಾತಾಡೋದು ನಾನು. ಆದರೆ ಸ್ವಾಮಿ ವಿವೇಕಾನಂದರು ಹೇಳಿದರೆ ಹಸಿದ ಹೊಟ್ಟೆಗೆ ಧರ್ಮ ಸಲ್ಲದು ಅಂತ. ಹಾಗಾಗಿ ನಾನು ಬಹಳ ಕಡಿಮೆ ಮಾತಾಡ್ತೀನಿ, ಇವತ್ತು ಬೇಗ ಮುಗಿಸ್ಬಿಡ್ತೀನಿ ಅಡುಗೆ ರೆಡಿ ಅಂತ. ನಮ್ಮ ಜಯಚಂದ್ರ ಅವರ ಪ್ರಬಲವಾದ ಇಚ್ಛೆಯಿಂದ, ಪೂಜ್ಯ ಸ್ವಾಮಿ ವೀರೇಶ್ವರಂಗಿಯವರ ಪರಿಶ್ರಮದಿಂದ ಈ ಶಿರಾ ನಗರದಲ್ಲಿ ರಾಮಕೃಷ್ಣ ಆಶ್ರಮ ಉದ್ಘಾಟನೆ ಆಗಿದೆ. ಈ ಆಶ್ರಮ ಯಾರಿಗಾಗಿ ಅನ್ನುವ ಪ್ರಶ್ನೆ ಬರುತ್ತಲ್ವಾ. ಸಾಮಾನ್ಯವಾಗಿ ಆಶ್ರಮ ಅಂತಂದ್ರೆ 80 ವರ್ಷ ದಾಟಿದವರು ಬರುವುದು ಅನ್ನುವ ಒಂದು ತಪ್ಪು ಅಭಿಪ್ರಾಯ ಇದೆ. ಅದಕ್ಕಲ್ಲ, ಕೇವಲ ವಯಸ್ಸಾದವರಿಗೆ ಮಾತ್ರ ಅಲ್ಲ ಅದು, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಂಥ ಯುವಕರಿಗೆ ಯುವತಿಯರಿಗೆ ವಿಶೇಷವಾಗಿ ಈ ಆಶ್ರಮ ಸ್ಥಾಪನೆ ಮಾಡಿದ್ದಾರೆ. ಈಗಾಗಲೇ ಜಯತುಂಬಿಯವರು ತಮ್ಮ ಭಾಷಣದಲ್ಲಿ ಅದನ್ನು ಹೇಳಿದರು. ಯಾಕೆ ಆಶ್ರಮ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಈಗಿನ ಯುವಕರಿದಾರಲ್ಲ ಅವರೆಲ್ಲ ಮೈಂಡ್ ನ್ಯೂಟ್ರಿಷನ್ ಇಂದ ಸಫಲ ಆಗ್ತಾ ಇದ್ದಾರೆ. ಶಾರೀರಿಕವಾಗಿ ನಾನು ಹೇಳ್ತಾ ಇಲ್ಲ, ಶಾರೀರಿಕವಾಗಿ ಅಗತ್ಯ ಇದೆ, ಬೇಕಾದ ಸಿಗ್ತಾರೆ ಪಿಜ್ಜಾ ಗಿಜ್ಜಾ ಏನೋ ಅದು ಹೇಳಿ ಅದೆಲ್ಲ ಸಿಕ್ಕತ್ತೆ. ಆ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ. ಅವರಿಗೆ ಯಾವ ಮಾಲ್ ನ್ಯೂಟ್ರಿಷನ್ ಅಂತಂದ್ರೆ ಚಿಂತನೆಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ಏನಾಗಿದೆ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳು ಯುವಕರು ವಿಚಿತ್ರ ವಿಚಿತ್ರವಾದ ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ. ಅದನ್ನು ಸರಿಪಡಿಸಬೇಕು ಅಂತ ಇದ್ದರೆ ಅದಕ್ಕೆ ದಿವ್ಯಾಂಶಗಳು ಯಾವುದು ಅಂತಂದ್ರೆ, ಈಗಾಗಲೇ ಹೇಳಿದ ಹಾಗೆ ಶ್ರೀರಾಮಕೃಷ್ಣ ವಿವೇಕಾನಂದರ ಚಿಂತನೆಯ, ಅದೇನು ಚಿಂತನೆ, ಅದ್ಭುತವಾದ ಶಕ್ತಿಯುತವಾಗಿರ್ತಕ್ಕಂಥ ಚಿಂತನೆಯೇ ಅದಕ್ಕೆ ಪರಮೌಷಧಿ ಅನ್ನೋದನ್ನ ಸ್ವತಃ ಮನದಟ್ಟು ಮಾಡಿಕೊಂಡು ಅದನ್ನು ಬೇರೆಯವರ ಹುಡುಗರ ಮೇಲೂ ಸಹ ಪ್ರಯೋಗಿಸಿ ಅದರ ಯಶಸ್ಸನ್ನು ಕಂಡಿರ್ತಕ್ಕಂಥ ಸ್ವಾಮೀಜಿಯವರು ಇಲ್ಲಿ ಪರಿಶ್ರಮ ಪಟ್ಟು ಆಶ್ರಮವನ್ನ ಇಲ್ಲಿ ಆರಂಭ ಮಾಡಿದ್ದಾರೆ. ಈ ಆಶ್ರಮ ಆರಂಭ ಆದರೆ ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ, ರಾಮಕೃಷ್ಣ ಆಶ್ರಮ ಅಂತಂದ್ರೆ ಎಲ್ಲರಿಗೂ ಸಹ ಮುಕ್ತವಾದ ಪ್ರವೇಶ ಇದೆ. ನೋ ಇನ್ವಿಟೇಷನ್ ಇಸ್ ರಿಕ್ವೈರ್ಡ್, ಯು ಹ್ಯಾವ್ ಟು ಕಮ್ ಇನ್, ಯು ಕ್ಯಾನ್ ಕಮ್ ಹಿಯರ್. ನಿಮ್ಮ ಸಮಸ್ಯೆಗಳು ಏನಿದೆ ವಿದ್ಯಾಭ್ಯಾಸ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರತಿನಿಧಿ.